हेलो एव्रिवन वेलकम टू एस स्पोकन इंग्लिश इवत्तिन दिन नाउ वोकैबुलरी बिल्डिंग लेसन बगे नोड़ना अंद्रे शब्द संपत्तन्न हेच्चिसि माडुवंतह ओंदु लेसन दट इस बॉडी पार्ट्स ओके फ्रेंड्स मोदलिगे एक्सटर्नल पार्ट्स बगे नोड्कोळ्ळोण चीक अंद्रे गल्ल अथवा केन्ने ऐब्रो हुब्बु नेक् अंद्रे कुत्तिगे टूथ हल्लु टीथ हल्लुगळु गम अंद्रे वसडु लिप अंद्रे तुटि ऐ लिड अंद्रे रेप्पे ऐ लैश अंद्रे रेप्पे कूदलु हेड तले हेर अंद्रे कूदलु ऐ कण्णु इयर्स किविगळु नोस मूगु माउत बायि चिन अंद्रे गद्द फोरहेड अंद्रे हने जॉ अंद्रे दवडे प्यूपिल ಅಂದರೆ ಕಣ್ಣುಗುಡ್ಡೆ ನಾಸ್ಟ್ರಿಲ್ಸ್ ಅಂದರೆ ಮೂಗಿನ ಹೊರಳೆಗಳು ಟಂಗ್ ಅಂದರೆ ನಾಲಿಗೆ ಮುಸ್ಟ್ಯಾಶ್ ಅಂದರೆ ಮೀಸೆ ಬಿಯರ್ಡ್ ಅಂದರೆ ಗಡ್ಡ ಸ್ಕಾರ್ ಅಂದರೆ ಗಾಯದ ಕಲೆ ವಾಟ್ ಅಂದರೆ ನೆರಹುಲಿ ಅಥವಾ ನರಹುಲಿ ಅಂತ ಕರಿತೀವಲ್ಲ ಅದು ಮೋಲ್ ಅಂದರೆ ಮಚ್ಚೆ ಪಿಂಪಲ್ಸ್ ಅಂದರೆ ಮೊಡವೆಗಳು ಆ್ಯಡಮ್ಸ್ ಆ್ಯಪಲ್ ಸಾಮಾನ್ಯವಾಗಿ ಇದು ಗಂಡಸರಲ್ಲಿ ಕಂಡು ಬರುತ್ತೆ ಅಂದರೆ ಈ ಧ್ವನಿಪಟ್ಟಿಗೆಯ ಪ್ರೊಟ್ರೂಡಿಂಗ್ ಪಾರ್ಟ್ ಅಂದರೆ ಉಬ್ಬಿರುವಂತಹ ಒಂದು ಭಾಗ ಅಂತಲೇ ಹೇಳ್ಬೋದು ನೇಪ್ ನೇಪ್ ಅಂದರೆ ಕುತ್ತಿಗೆಯ ಹಿಂದಿನ ಭಾಗ ಬ್ಯಾಕ್ ಅಂದರೆ ಬೆನ್ನು ಶೋಲ್ಡರ್ ಅಂದರೆ ಭುಜ ಹ್ಯಾಂಡ್ ಕೈ ಅಪ್ಪರ್ ಆರ್ಮ್ ಅಂದರೆ ಮೇಲ್ಗಡೆಯ ತೋಳು ಅಂತ ಹೇಳ್ತೀವಲ್ಲ ಅದು ಫೋರ್ ಆರ್ಮ್ ಅಂದರೆ ಮುಂದ್ಗಡೆಯ ಒಂದು ತೋಳು ಎಲ್ಬೋ ಅಂದರೆ ಮೊನಕೈ ಸೊ ಎಲ್ಬೋದಿಂದ ಕೆಳಗಡೆ ಇರುವಂಥದ್ದು ಫೋರ್ ಆರ್ಮ್ ಎಲ್ಬೋದಿಂದ ಮೇಲ್ಗಡೆ ಇರುವಂಥದ್ದು ಅಪ್ಪರ್ ಆರ್ಮ್ ಅಂತ ಹೇಳ್ತೀವಿ ರಿಸ್ಟ್ ಅಂದರೆ ಮಣಿಕಟ್ಟು ಅಂದರೆ ಕೈಯಲ್ಲಿ ನಾವು ಬ್ರ್ಯಾಸ್ಲೆಟ್ ಹಾಕ್ತೀವಲ್ಲ ಅದು ಪಾಮ್ ಅಂದರೆ ಅಂಗೈ ಫಿಂಗರ್ ಆರ್ ಫಿಂಗರ್ಸ್ ಬೆರಳು ಬೆರಳುಗಳು ಥಂಬ್ ಅಂದರೆ ಹೆಬ್ಬೆರಳು ಇಂಡೆಕ್ಸ್ ಫಿಂಗರ್ ಅಂದರೆ ತೋರು ಬೆರಳು ಮಿಡಲ್ ಫಿಂಗರ್ ಮಧ್ಯದ ಬೆರಳು ರಿಂಗ್ ಫಿಂಗರ್ ನಾವು ಉಂಗುರವನ್ನು ಹಾಕಿರುವಂಥ ಬೆರಳು ಲಿಟಲ್ ಫಿಂಗರ್ ಅಂದರೆ ಕಿರು ಬೆರಳು ನೆಕ್ಸ್ಟ್ ಚೆಸ್ಟ್ ಅಂದರೆ ಎದೆ ಭಾಗ ಸ್ಟಮಕ್ ಹೊಟ್ಟೆ ನೇವಲ್ ಅಂದರೆ ಹೊಕ್ಕಳು ಬೆಲ್ಲಿ ಅದು ಕೂಡ ಹೊಟ್ಟೆ ಅಂತ ಅರ್ಥ ಕೊಡುತ್ತೆ ವೇಸ್ಟ್ ಅಂದರೆ ಸೊಂಟ ಹಿಪ್ ಹಿಪ್ ಅಂತಂದರೆ ಈ ಸೊಂಟದ ಕೆಳಗಡೆ ಇರುವಂತಹ ಭಾಗ ಲೆಗ್ ಅಂದರೆ ಕಾಲು ಥಾಯ್ ಅಂದರೆ ತೊಡೆಯ ಭಾಗ ನೀ ಅಂದರೆ ಮೊನಕಾಲು ಶಿನ್ ಶಿನ್ ಅಂತಂದರೆ ಈ ಮೊನಕಾಲಿನ ಕೆಳಗಡೆ ಇರುವಂತಹ ಮುಂದಿನ ಭಾಗ ನೆಕ್ಸ್ಟ್ ಕಾಫ್ ಕಾಫ್ ಅಂತಂದರೆ ಅದು ಕೂಡ ಮೊನಕಾಲಿನ ಕೆಳಗಡೆ ಇರುವಂಥ ಭಾಗ ಬಟ್ ಹಿಂದುಗಡೆ ಇರುವಂಥ ಭಾಗಕ್ಕೆ ನಾವು ಕಾಫ್ ಅಂತ ಕರಿತೀವಿ ಆ್ಯಂಕಲ್ ಆ್ಯಂಕಲ್ ಅಂದರೆ ಸಾಮಾನ್ಯವಾಗಿ ಮಹಿಳೆಯರು ಈ ಕಾಲ್ಕೆಜನ್ನು ಹಾಕ್ಕೊಳ್ಳುವಂತಹ ಭಾಗ ಹೀಲ್ ಅಂದರೆ ಹಿಮ್ಮಡಿ ಫೂಟ್ ಅಂದರೆ ಪಾದ ಟೋ ಅಂದರೆ ಕಾಲ್ಬೆರಳು ಬಿಗ್ ಟೋ ಅಂತಂದರೆ ಕಾಲಿನ ಹೆಬ್ಬೆರಳು ನೇಲ್ ಅಂದರೆ ಉಗುರು ನೆಕ್ಸ್ಟ್ ಇವಾಗ ನಾವು ಇಂಟರ್ನಲ್ ಪಾರ್ಟ್ಸ್ ಬಗ್ಗೆ ನೋಡೋಣ ಅದರಲ್ಲಿ ಹಾರ್ಟ್ ಹೃದಯ ಲಂಗ್ಸ್ ಶ್ವಾಸಕೋಶಗಳು ವೇನ್ ವೇನ್ ಅಂತಂದರೆ ಇದೊಂದು ರಕ್ತನಾಳ ಬ್ರೈನ್ ಮೆದುಳು ಥ್ರೋಟ್ ಇದು ಗಂಟಲು ಲಿವರ್ ಯಕೃತ್ತು ನೆಕ್ಸ್ಟ್ ಕಿಡ್ನೀಸ್ ಮೂತ್ರಪಿಂಡ ಸ್ಕೆಲಿಟನ್ ಅಂದರೆ ಅಸ್ಥಿಪಂಜರ ರಿಬ್ಸ್ ಅಂದರೆ ಪೊಕ್ಕೆಲುಬು ಸ್ಪೈನಲ್ ಕಾರ್ಡ್ ಬೆನ್ನುಹುರಿ ಬೋನ್ಸ್ ಮೂಳೆಗಳು ಮಸಲ್ಸ್ ಸ್ನಾಯುಗಳು ವಾಯ್ಸ್ ಬಾಕ್ಸ್ ಅಂದರೆ ಧ್ವನಿಪೆಟ್ಟಿಗೆ ಪ್ಯಾನಕ್ರಿಯಾಸ್ ಅಂದರೆ ಮೆದೋಜೀರಕ ಗ್ರಂಥಿ ಅಂತ ಏನು ಕರಿತೀವಲ್ಲ ಅದು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಬ್ಲಡ್ ರಕ್ತ ಗ್ಲ್ಯಾಂಡ್ಸ್ ಗ್ರಂಥಿಗಳು ಲಾರ್ಜ್ ಇಂಟೆಸ್ಟೈನ್ ಇದು ದೊಡ್ಡ ಕರಳು ಎಸೋಫೇಗಸ್ ಅಂದರೆ ನಾವು ಏನು ಫುಡ್ ಪೈಪ್ ಅಂತ ಕರಿತೀವಲ್ಲ ಅಂದರೆ ಆಹಾರವನ್ನು ಸರಬರಾಜು ಮಾಡುವಂಥ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬ್ಯಾಕ್ ಬೋನ್ ಅಂತಂದರೆ ಬೆನ್ನೆಲುಬು ಓಕೆ ಫ್ರೆಂಡ್ಸ್ ವೈಲ್ ಲರ್ನಿಂಗ್ ಎವ್ರಿ ಲ್ಯಾಂಗ್ವೇಜ್ ವೊಕ್ಯಾಬ್ಯುಲರಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ವೊಕ್ಯಾಬ್ಯುಲರಿ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಇನ್ ಆರ್ಡರ್ ಟು ಎನ್ಹ್ಯಾನ್ಸ್ ದ ವೊಕ್ಯಾಬ್ಯುಲರಿ ಟು ಯು ಆಲ್ ಐ ಹ್ಯಾವ್ uploaded today's video like this every day a series of videos will be uploading
So one day related to grammar and another day related to vocabulary building video. Thank you all. Like, share and subscribe.